ನಮಸ್ತೆ ಎಲ್ಲರಿಗೂ ಆರ್ ಸಿ ಎಮ್ ಚಾನಲ್ಗೆ ಮತ್ತೊಮ್ಮೆ ಸುಸ್ವಾಗತಗಳು ಯುಗಾದಿ ಹಬ್ಬ ಬಂದೇ ಬಿಡ್ತು ಯುಗಾದಿ ಹಬ್ಬದಲ್ಲಿ ಹೋಳಿಗೆ ಹಾಗೇ ಹೋಳಿಗೆ ಸಾರು ಇಲ್ಲ ಅಂತಂದರೆ ಹಬ್ಬ ಪರಿಪೂರ್ಣ ಅಂತಲೇ ಅನಿಸೋದಿಲ್ಲ ಅಲ್ವಾ ನಾವು ಇವಾಗ ಹೋಳಿಗೆ ಸಾರನ್ನ ಯಾವ ರೀತಿ ಮಾಡ್ಬೋ ಮಾಡಬೇಕು ಮನೆಯಲ್ಲಿ ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರೋ ಅವರು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಬನ್ನಿ ನಾವು ಹೋಳಿಗೆ ಸಾರು ಹೇಗೆ ಮಾಡೋದು ಅಂತ ನೋಡೋಣ ನಾನು ಇಲ್ಲಿ ಮೊದಲಿಗೆ ಒಂದು ದೊಡ್ಡ ಪಾತ್ರೆಯಲ್ಲಿ ನೀರನ್ನ ಬಿಸಿ ಆಗಕ್ಕೆ ಇಟ್ಟಿದ್ದೀನಿ ಹಾಗೇ ಅರ್ಧ ಕೆ ಜಿಯಷ್ಟು ತೊಗರಿ ಬೇಳೆನ ಎರಡರಿಂದ ಮೂರು ಸಲ ತೊಳೆದ್ಬಿಟ್ಟು ಇಲ್ಲಿ ಬಿಸಿನೀರಿಗೆ ಹಾಕ್ತಾ ಇದ್ದೀನಿ ನೋಡಿ ಇದನ್ನು ನಾವು ಬೇಯಿ ಬೇಳೆನ ಬೇಲಿಗೆ ಬಿಡಬೇಕಾಗತ್ತೆ ಜೊತೆಗೆ ಒಂದರಿಂದ ಎರಡು ಸ್ಪೂನು ಎಣ್ಣೆ ಹಾಕಿಬಿಟ್ಟು ಬೇಲಿಗೆ ಬಿಟ್ಬಿಡಿ ನಾವಿಲ್ಲಿ ಮಸಾಲೆ ಸಾಮಾನನ್ನು ಹುರ್ಕೊಳ ಬನ್ನಿ ಪಕ್ಕಕ್ಕೆ ಒಂದು ಬಾಣಲಿಯಲ್ಲಿ ನಾನು ಒಂದು ಹಿಡಿಯಷ್ಟು ಒಣ ಮೆಣಕಾಯನ್ನು ಹಾಕಿ ಹುರಿತಾ ಇದ್ದೀನಿ ಇದು ಏನಿಲ್ಲ ಅಂದರೂ ಹತ್ತರಿಂದ ಹನ್ನೆರಡು ಒಣ ಮೆಣಸಿನ್ಕಾಯಿ ಇದೆ ಹಾಗೆಯೇ ಸ್ವಲ್ಪ ಒಂದು ನಾಲ್ಕು ಏಲಕ್ಕಿ ನಾಲ್ಕು ಲವಂಗ ಹಾಗೆ ಸ್ವಲ್ಪ ಚಕ್ಕೆ ಒಂದು ಸ್ಪೂನಷ್ಟು ಮೆಣಸನ್ನು ಇದ್ದೀನಿ ಒಂದು ಐದು ಸ್ಪೂನಷ್ಟು ಕೊತ್ತಂಬರಿ ಕಾಳನ್ನ ತೊಗೊಂಡಿದ್ದೀನಿ ಹುರಿಲಿಕ್ಕೆ ಜೊತೆಗೆ ನಾವಿಲ್ಲಿ ಒಂದು ನಾಲ್ಕು ಸ್ಪೂನಷ್ಟು ಜೀರಿಗೆನೂ ಕೂಡ ಹಾಕೋಬೇಕಾಗತ್ತೆ ಇದನ್ನು ನಾವು ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಎಣ್ಣೆ ಏನು ಹಾಕೋದು ಬೇಡ ಫ್ರೆಂಡ್ಸ್ ಹಾಗೇ ಹುರ್ಕೊಣ ಇದು ಚೆನ್ನಾಗಿ ಈ ರೀತಿಯಾಗಿ ಹುರಿಬೇಕಾಗತ್ತೆ ನೋಡಿ ಇಷ್ಟು ಕೆಂಪುಗಾದರೆ ಸಾಕು ಒಂದು ಬಟ್ಲಲ್ಲಿ ಆರ್ಲಿಕ್ ಇಟ್ಬಿಡೋಣ ನೆಕ್ಸ್ಟು ನಾವು ಚಿಕ್ಕದಾಗಿರ್ತಕ್ಕಂತಹ ಬೆಳ್ಳುಳ್ಳಿ ಒಂದೆರಡು ಹಾಗೆಯೇ ಈರುಳ್ಳಿ ಕೂಡ ಚಿಕ್ಕ ಈರುಳ್ಳಿಯನ್ನು ಎರಡು ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಇಲ್ಲಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಹುರಿತಾ ಇದ್ದೀನಿ ಇದ್ರ ಜೊತೆಗೆ ನೀವು ಸ್ವಲ್ಪ ಕರ್ಬೇವು ಕೊತ್ತಂಬರಿಯನ್ನು ಹಾಕ್ಕೊಳ್ಳಿ ಹಾಕ್ಕೊಂಡು ಕೈಯಾಡಿ ಫ್ರೆಂಡ್ಸ್ ಈ ರೀತಿಯಾಗಿ ಇದು ಚೆನ್ನಾಗಿ ಹುರಿಬೇಕಾಗತ್ತೆ ನೋಡಿ ಈ ರೀತಿ ಕೆಂಪು ಬಣ್ಣ ಬಂತು ಅಂದರೆ ಸಾಕು ನಾವಿವಾಗ ಹುರಿದಿರ್ತಕ್ಕಂತಹ ಎಲ್ಲ ಪದಾರ್ಥಗಳನ್ನು ಹಾಗೆ ಮಸಾಲೆ ಸಾಮಾನನ್ನು ಕೂಡ ಇಲ್ಲಿ ಹಾಕೋಣ ಒಣ ಮೆಣಸನ್ನು ಮೆಣಸಿನ್ಕಾಯಿನೂ ಇಲ್ಲಿ ಹಾಕೋತಾ ಇದ್ದೀನಿ ನೋಡಿ ಇದಕ್ಕೆ ಸ್ವಲ್ಪ ನಾವು ಒಣ ಕೊಬ್ಬರಿನ ಹಾಕ್ಕೋಬೇಕಾಗತ್ತೆ ಅಂದರೆ ಒಂದು ಚಿಕ್ಕ ಬಟ್ಲಲ್ಲಿ ಒಣ ಕೊಬ್ಬರಿನ ತುರಿದು ಇಟ್ಕೊಂಡಿರಿ ಅದು ಒಂದು ಬಟ್ಲಷ್ಟು ಹಾಕ್ಕೊಳ್ಳಿ ಇದಕ್ಕೆ ಸ್ವಲ್ಪ ನೀರನ್ನ ಹಾಕಿಬಿಟ್ಟು ನಾವು ಚೆನ್ನಾಗಿ ಪೇಸ್ಟ್ ಮಾಡಬೇಕಾಗತ್ತೆ ನುಣ್ಣಗೆ ಪೇಸ್ಟ್ ಮಾಡಿ ಫ್ರೆಂಡ್ಸ್ ಇದು ನೋಡಿ ಈ ರೀತಿಯಾಗಿ ಪೇಸ್ಟ್ ರೆಡಿಯಾಗಿತ್ತು ಅಂದರೆ ನಮಗೆ ಇದಕ್ಕೆ ಸಾರಿಗೆ ಬೇಕಾಗಿರ್ತಕ್ಕಂತಹ ಮಸಾಲೆ ರೆಡಿಯಾಗಿದೆ ಅಂತ ಇಲ್ಲಿ ಕುದೀತಾ ಇರೋ ಬೇಳೆ ನೋಡಿ ಚೆನ್ನಾಗಿ ಕುದೀತಾ ಇದೆ ಹಾಗೆಯೇ ಇದ್ರ ಮೇಲೆ ಸ್ವಲ್ಪ ಬುರುಗ್ ಬಂದಿರುತ್ತೆ ಅದನ್ನು ತೆಗೆದುಬಿಟ್ಟು ಎತ್ತಾಕ್ಬಿಡಿ ನೋಡಿ ಇವಾಗ ಬೇಳೆ ನುಣ್ಣಗೆ ಬೆಂದಿದೆ ಫ್ರೆಂಡ್ಸ್ ಇದು ಇವಾಗ ನಾವು ಬೇಳೆ ಹಾಗೆ ಬೇಳೆ ನೀರನ್ನ ನಾವು ಇಲ್ಲಿ ಸಪ್ರೇಟ್ ಮಾಡ್ಕೋಬೇಕಾಗತ್ತೆ ಇದನ್ನು ಇವಾಗ ಒಂದು ಜಾಲರಿ ಇಟ್ಕೊಂಡ್ಬಿಟ್ಟು ಸೋಸ್ಕೊಂಡ್ಬಿಡೋಣ ಇಲ್ಲಿ ನಾನು ಬೇಳೆ ನೀರು ಮಾತ್ರ ಇದ್ದೀನಿ ಬೇಳೆನ ಸಪ್ರೇಟಾಗಿ ಇದ್ದೀನಿ ಫ್ರೆಂಡ್ಸ್ ಹೋಳಿಗೆ ಮಾಡಲಿಕ್ಕೆ ಅಂತಂದು ನೋಡಿ ನಾನು ಇಲ್ಲಿ ಬೇಳೆ ನೀರನ್ನ ಇಟ್ಟಿದ್ದೀನಿ ಇದಕ್ಕೆ ನಾವು ರುಬ್ಬಿರ್ತಕ್ಕಂತಹ ಮಸಾಲೆ ಏನಿದೆ ಅಲ್ಲ ಅದನ್ನೆಲ್ಲ ಪೂರ ಇದ್ದೀನಿ ಮಸಾಲೆನ ಈ ರೀತಿಯಾಗಿ ನೀವು ಮಸಾಲೆ ಪೂರ ಹಾಕ್ಕೋಬೇಕಾಗತ್ತೆ ಹಾಕ್ಕೊಂಡು ಕೈಯಾಡಿಬಿಡಿ ಇದಕ್ಕೆ ನಾವು ಎರಡು ಸ್ಪೂನಷ್ಟು ಸಪ್ಪೆ ಸಾಂಬಾರು ಪೌಡ್ರ್ ಅಂತ ಸಿಗುತ್ತೆ ಅದನ್ನು ಹಾಕಿ ಇಲ್ಲಿ ಅರಶಿನದ ಬದಲಿ ಸಪ್ಪೆ ಸಾಂಬಾರ್ ಪೌಡ್ರನ್ನು ಹಾಕ್ತಾ ಇದ್ದೀನಿ ಹಾಗೆಯೇ ಇಲ್ಲಿ ಸ್ವಲ್ಪ ಹಾಕ್ತಾ ಇದ್ದೀನಿ ಇದು ಬೆಲ್ಲ ಎಷ್ಟು ಅಂತಂದರೆ ನೀವು ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಬೆಲ್ಲ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೀವು ಸೇರಿಸ್ಕೋಬೇಕಾಗತ್ತೆ ಇಲ್ಲಿ ನಾನು ಹುಣ್ಸೆಹಣ್ಣಿನ ರಸಾನ ಎತ್ತಿಟ್ಕೊಂಡಿದ್ದೀನಿ ಮನೆಯಲ್ಲಿ ಜಾಮೂನ್ ಬಟ್ಲಿರುತ್ತಲ್ಲ ಇರುತ್ತಲ್ಲ ಅದರಲ್ಲಿ ಮೂರು ಬಟ್ಲಷ್ಟು ನಾನು ಇಲ್ಲಿ ಹುಣಸೆ ರಸನ ಹಾಕ್ಕೊಂಡಿದ್ದೀನಿ ಯಾಕಂದರೆ ಇದಕ್ಕೆ ಸ್ವಲ್ಪ ಹಣ್ಣು ಮುಂದಿದ್ರೆ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಸಾರು ಇವಾಗ ನೋಡಿ ನಾನು ಹೂರಣನ ಏನಿಲ್ಲ ಅಂತಂದ್ರೂ ಒಂದು ಎರಡು ಹೋಳಿಗೆಗಾಗೋಷ್ಟು ಚಿಕ್ಕ ಚಿಕ್ಕ ಉಂಡೆ ಮಾಡಿರ್ತೀವಲ್ಲ ಅಷ್ಟು ಎರಡು ಹೋಳಿಗೆಗಾಗೋಷ್ಟು ಹೂರಣನ ಇಲ್ಲಿ ಹಾಕಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಹಾಕಿಬಿಟ್ಟು ಕೈಯಾಡಿ ಬಿಸಿ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಅದ್ರ ಪಾಡಿಗೆ ಅದು ಕುದೀತಾ ಇದೆ ನಾವಿಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕಿ ಹಾಗೆ ಸ್ವಲ್ಪ ಸಾಸಿವೆ ಜೀರಿಗೆ ಹಿಂಗನ್ನು ಹಾಕಿಬಿಡಿ ಹಾಕಿ ಇದು ಸ್ವಲ್ಪ ಚಟಪಟ ಅಂತ ಬರಬೇಕು ಇದಾದ ಮೇಲೆ ನೀವು ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಕಂದು ಬಣ್ಣ ಬರ್ತಿದ್ದ ಹಾಗೇ ಕರಿಬೇವು ಕೊತ್ತಂಬರಿನ ಹಾಕೊಂಡ್ಬಿಡಿ ಫ್ರೆಂಡ್ಸ್ ಇದಕ್ಕೆ ಹಾಗೆಯೇ ಒಣ ಮೆಣಸಿನ್ಕಾಯಿನೂ ಕೂಡ ಚಿಕ್ಕದಾಗಿ ಮುರಿದ್ಬಿಟ್ಟು ಒಗ್ಗರಣೆಗೆ ಹಾಕ್ಕೊಳ್ಳಿ ತುಂಬ ಅಂದರೆ ತುಂಬ ಚೆನ್ನಾಗಿ ಟೇಸ್ಟು ಕೊಡುತ್ತೆ ಹಾಗೆಯೇ ನೋಡಲಿಕ್ಕೂ ಕೂಡ ಕಲರ್ಫುಲ್ಲಾಗಿರುತ್ತೆ ಹಾಗಾಗಿಬಿಟ್ಟು ಒಗ್ಗರಣೆಯಲ್ಲಿ ನಾನು ಮತ್ತೆ ಒಣ ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ ನೋಡಿ ಈ ರೀತಿಯಾಗಿ ನಾವು ಒಗ್ಗರಣೆ ರೆಡಿ ಮಾಡ್ಕೋಬೇಕಾಗತ್ತೆ ಈ ಸಾರು ಮಾತ್ರ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ನೀವು ವಾರ ಗಂಟ್ಲೆ ಸಾರು ಇಟ್ಕೊಂಡು ತಿಂದ್ರೂ ಅಷ್ಟೇ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಎಲ್ಲರ ಮನೆಯಲ್ಲೂ ಹೋಳಿಗೆ ಜೊತೆಗೆ ಹೋಳಿಗೆ ಇಲ್ಲ ಅಂತಂದರೆ ಹಬ್ಬನೇ ಪರಿಪೂರ್ಣ ಅನಿಸಲ್ಲ ನೋಡಿ ಇವಾಗ ನಮ್ಮದು ಒಗ್ಗರಣೆ ರೆಡಿ ಆಗಿದೆ ಫ್ರೆಂಡ್ಸ್ ನಾನು ಕೈ ಆಡ್ತಾ ಇದ್ದೀನಿ ಈ ರೀತಿಯಾಗಿ ನೀವು ಒಗ್ಗರಣೆನ ಚೆನ್ನಾಗಿ ರೆಡಿ ಮಾಡ್ಕೊಂಡ್ಬಿಡಿ ಯಾರಿಗೆಲ್ಲ ಹೋಳಿಗೆ ಸಾರು ಇಷ್ಟ ಅನ್ನೋ ಅವರು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಹೋಳಿಗೆ ಸಾರು ಹೇಗೆ ಬಂದಿದೆ ಅಂತ ಹಾಗೆಯೇ ನೀವು ಮಾಡಿದ್ದಾದಮೇಲೆ ಹೋಳಿಗೆ ಸಾರು ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮರೀದೇ ಆಗಿ ತಿಳಿಸಿ ತುಂಬ ಜನ ತುಂಬ ಥರ ಹೋಳಿಗೆ ಸಾರನ್ನ ಮಾಡ್ತಾರೆ ಆದರೆ ನಮ್ಮ ಮನೆಯಲ್ಲಿ ನಾವು ಇದೇ ರೀತಿಯಾಗಿ ಹೋಳಿಗೆ ಸಾರು ಮಾಡೋದು ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಒಂದು ಸಲ ನೀವು ಮಾಡಿ ನೋಡಿ ಇವಾಗ ನೋಡಿ ಇದು ಹೋಳಿಗೆ ಇದು ಹೋಳಿಗೆಗೆ ನಾವು ಒಗ್ಗರಣೆ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಇವಾಗ ಹೋಳಿಗೆ ಸಾರು ಕೂಡ ಕುದೀತಾ ಇದೆ ಫ್ರೆಂಡ್ಸ್ ಇಲ್ಲಿ ನೋಡಿ ಈ ರೀತಿಯಾಗಿ ಕುದೀತಾ ಇದೆ ಅಲ್ಲ ಇದಕ್ಕೆ ನಾವು ಒಗ್ಗರಣೆ ಹಾಕಿಬಿಟ್ಟು ಬೇಗನೆ ಒಂದು ಪ್ಲೇಟ್ ಮುಚ್ಚಿಬಿಡಿ ಅಂದರೆ ಅದರದ್ದು ಏನು ಘಮ ಇರುತ್ತೋ ಅದು ಅದರಲ್ಲೇ ಫ್ಲೇವರ್ ಉಳ್ಕೊಳುತ್ತೆ ಅನ್ನೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಹೋಳಿಗೆ ಸಾರು ರೆಡಿಯಾಗಿದೆ ಕುದೀತಾ ಇದೆ ಮನೆಯೆಲ್ಲ ಘಮ ಘಮ ಅಂತ ಪರಿಮಳ ಬರ್ತಾ ಇದೆ ಫ್ರೆಂಡ್ಸ್ ನೀವು ಇದನ್ನು ನೋಡಿದ ತಕ್ಷಣ ನಿಮಗೆ ಬಾಯಲ್ಲಿ ನೀರು ಬರ್ತಾ ಇದೆ ಅಂತ ನನಗೆ ಗೊತ್ತು ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಹಾಗೆಯೇ ನೋಡಲಿಕ್ಕೂ ಕೂಡ ಎಷ್ಟು ಅಂದವಾಗಿ ಕಾಣ್ತಾ ಇದೆ ಅಲ್ವಾ ನೀವು ಕೂಡ ಮಾಡಿ ಹಾಗೇನೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಎಲ್ಲರಿಗೂ ಧನ್ಯವಾದಗಳು